ಮಡಿಕೇರಿಯ ಕಾವೇರಿ ಮಹಲ್ ನವೀಕರಣ ಕಾಮಗಾರಿ ವೇಳೆ ನಗರಸಭಾ ಸದಸ್ಯರೊಬ್ಬರು ಹಣ ಬೇಡಿಕೆ ಇಟ್ಟಿದ್ದಾರೆ ಎಂಬ ಗುತ್ತಿಗೆದಾರನ ಆರೋಪ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿದೆ. ಗುತ್ತಿಗೆದಾರ ಹಾಸಿಂ ಎಂಬವರು ನೇರವಾಗಿ ಉಮೇಶ್ ಸುಬ್ರಹ್ಮಣ್ಯ ವಿರುದ್ಧ ಆರೋಪ ಮಾಡಿರುವುದು, ಇದಕ್ಕಾಗಿ ಪವಿತ್ರ ಕುರಾನ್ ಮುಟ್ಟಿ ಸತ್ಯ ಮಾಡಲು ಸಿದ್ಧ ಎಂದು ಸವಾಲು ಹಾಕಿರುವುದು, ಪದೇ ಪದೇ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರು ಎಂಬಿತ್ಯಾದಿ ಆರೋಪಗಳಿಗೆ ಸಂಶಯಗಳಿಗೆ ಉತ್ತರ ಸಿಗಬೇಕಿದೆ. ಇಷ್ಟಕ್ಕೂ ಇನ್ನು ಅಧಿಕಾರವೇ ಸಿಗದ ಕೌನ್ಸಿಲರ್ಗಳಿಗೆ ಕಾಮಗಾರಿ ಪರಿಶೀಲನೆಯ ಅಧಿಕಾರ ಇದೆಯೇ? ಚಿತ್ತಾರಕ್ಕೆ ಸಿಕ್ಕ ಅಧಿಕೃತ ಮಾಹಿತಿ ಪ್ರಕಾರ ಕರ್ನಾಟಕ ಮುನಿಸಿಪಾಲಿಟೀಸ್ ಆಕ್ಟ್ 1964 ಅನ್ವಯ ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಇಂತಹ ಯಾವುದೇ ಅಧಿಕಾರ ಚುನಾಯಿತರಿಗಿಲ್ಲ. ಸದಸ್ಯರ ಅಧಿಕಾರ ಆರಂಭವಾಗುವುದು ಚುನಾವಣೆಯಲ್ಲಿ ಆಯ್ಕೆಯಾದ ಬಳಿಕ ಅಲ್ಲ, ಮೊದಲ ಅಧಿಕೃತ ಸಿಟ್ಟಿಂಗ್ನಿಂದ ಮಾತ್ರ. ಇಷ್ಟಕ್ಕೂ ಕಾಯಿದೆಯಲ್ಲಿ ಈ ಅಧಿಕಾರದ ಬಗ್ಗೆ ಪ್ರಸ್ತಾಪವಿಲ್ಲ, ಆದರೆ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಅರ್ಥಾತ್ ಕಾಯಿದೆಯಲ್ಲಿರುವ ಅಧಿಕಾರ ಕರ್ತವ್ಯಗಳ ಹೊರತಾಗಿ ಬೇರೆ ಯಾವುದೇ ಸ್ವಯಂ ನಿರ್ಧಾರದ ಅಧಿಕಾರ ಇರುವುದಿಲ್ಲ. ಎಲ್ಲ ಚುನಾಯಿತ ಸದಸ್ಯರನ್ನು ಒಟ್ಟಾಗಿ ಕೌನ್ಸಿಲ್ ಎನ್ನಲಾಗುತ್ತದೆ. ಈ ಕೌನ್ಸಿಲ್ ಅಧಿಕಾರಕ್ಕೆ ಇರುವುದು ಮೊದಲ ಅಧಿಕೃತ ಸಿಟ್ಟಿಂಗ್ ಬಳಿಕ, ಅಂದರೆ ಆವರೆಗೂ ಇಡೀ ಸ್ಥಳೀಯ ಸಂಸ್ಥೆಗಳ ನಿರ್ವಹಣೆ ಅಧಿಕಾರಿಗಳ ಕೈಯಲ್ಲೇ ಇರುತ್ತದೆ. ನಾನು ಚುನಾಯಿತ ಪ್ರತಿನಿಧಿ ಎಂದು ಹೇಳಿಕೊಂಡು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಅಧಿಕಾರ ಸಿಗುವವರೆಗೂ ಚುನಾಯಿತ ಪ್ರತಿನಿಧಿಯು ಸಾಮಾನ್ಯ ವ್ಯಕ್ತಿಯಾಗಿರುವುದರಿಂದ ಆತ ಅಧಿಕಾರಿಗಳ ಜೊತೆಗೂ ಕಾಮಗಾರಿ ಪರಿಶೀಲನೆಗೆ ತೆರಳುವಂತಿಲ್ಲ. ಇದು ಕಾಯ್ದೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಸಾಮಾನ್ಯ ಜ್ಞಾನ. ಉಮೇಶ್ ಸುಬ್ರಹ್ಮಣ್ಯ ಹಣದ ಬೇಡಿಕೆ ಇಟ್ಟಿದ್ದಾರೆ, ಇದು ಕೇವಲ ಆರೋಪವೇ ಎಂಬುದನ್ನು ಒತ್ತಟ್ಟಿಗಿಟ್ಟರೆ ಕಾಮಗಾರಿ ಪರಿಶೀಲನೆ ನೆಪದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವುದು ಮಾತ್ರ ನಿಯಮ ಬಾಹಿರ. ನಗರಸಭೆಯ 16 ಮಂದಿ ಸದಸ್ಯರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿರುವುದು ಕೂಡ ನಿಯಮಕ್ಕೆ ವಿರುದ್ಧವಾದುದು.